ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅದೊಂದು ಆಯುಧ. ಅದರ ಪ್ರಯೋಗ ಮಾಡಿದರೆ ಶತ್ರುಗಳ ದೇಹದ ಮೇಲೆ ಗಾಯಗಳಾಗೋದಿಲ್ಲ, ರಕ್ತ ಬರೋದಿಲ್ಲ, ಯಾವ ಗುರುತು ಇರೋದಿಲ್ಲ, ತಕ್ಷಣಕ್ಕೆ ಸಾಯೋದೂ ಇಲ್ಲ. ಆದರೆ ಸಾಕಷ್ಟು ಹಾನಿಯಂತೂ ಆಗುತ್ತೆ. ಮಾನಸಿಕ ತೊಂದರೆಗಳುಂಟಾಗುತ್ತವೆ, ದೇಹದಲ್ಲಿ ಸಮಸ್ಯೆಗಳು ಶುರು ಆಗುತ್ತವೆ. ಏನಾಗಿದೆ ಅನ್ನೋದು ಗೊತ್ತಾಗೋದಿಲ್ಲ, ಯಾಕೆ ಹೀಗಾಗ್ತಿದೆ ಅನ್ನೋದರ ಅರಿವು ಕೂಡ ಇರೋದಿಲ್ಲ. ಸಮಸ್ಯೆ ಏನು ಅನ್ನೋದೇ ಗೊತ್ತಾಗದ ಕಾರಣ ಅದಕ್ಕೆ ಔಷಧವೂ ಸಿಗೋದಿಲ್ಲ. ಅಂಥದ್ದೊಂದು ಆಯುಧ ಸಿದ್ಧವಾದರೆ ಹೇಗಿರಬಹುದು? ಥೇಟ್ ನಮ್ಮಲ್ಲಿ ಮಾಟಮಂತ್ರ ಮಾಡಿಸಿದಾಗ ಆಗುತ್ತೆ ಅಂತ ಹೇಳ್ತಾರಲ್ಲ, ಅಂಥದ್ದೇ ಸಿಂಪ್ಟಮ್ಸು. ಏನೋ ಶಬ್ದ ಕೇಳಿದ ಹಾಗಾಗತ್ತೆ, ತಲೆಯಲ್ಲಿ ಯಾರೋ ಕಾಲಿಂಗ್ ಬೆಲ್ ಬಾರಿಸಿದ ಹಂಗಾಗತ್ತೆ, ಚರ್ಮದಲ್ಲಿ ತೊಂದರೆಗಳು ಕಾಣಿಸ್ಕೊಳುತ್ತವೆ, ನಿದ್ರೆ ಬರೋದಿಲ್ಲ, ಬಂದರೂ ಥಟ್ ಅಂತ ಎಚ್ಚರವಾಗಿ ಹೋಗುತ್ತೆ, ಏನೋ ಭಯ, ಏನೋ ಆತಂಕ. ಉಸಿರಾಟದ ವೇಗದಲ್ಲಿ ಏರುಪೇರಾಗುತ್ತೆ, ತಲೆಗೆ ಯಾರೋ ಸುತ್ತಿಗೆಯಿಂದ ಹೊಡಿತಾ ಇದ್ದಾರೇನೋ ಅನಿಸೋದಕ್ಕೆ ಶುರುವಾಗುತ್ತೆ, ಹಸಿವಾಗೋದು ನಿಂತು ಹೋಗುತ್ತೆ, ಜೀರ್ಣಶಕ್ತಿ ಕಡಿಮೆ ಆಗುತ್ತೆ. ಆದರೆ ಯಾವ ಸಮಸ್ಯೆಗೂ ಕಾರಣ ಏನು ಅನ್ನೋದು ಮಾತ್ರ ಗೊತ್ತಾಗೋದಿಲ್ಲ, ಸಮಸ್ಯೆ ಡಯಾಗ್ನೈಸ್ ಆಗೋದಿಲ್ಲ, ಹೀಗಾಗಿ ಏನು ಚಿಕಿತ್ಸೆ ಕೊಡಬೇಕು ಅಂತ ವೈದ್ಯರಿಗೆ ಅರ್ಥವಾಗೋದಿಲ್ಲ. ಎಸ್, ಈ ಸಮಸ್ಯೆಯನ್ನ ಹವಾನಾ ಸಿಂಡ್ರೋಮ್ ಅಂತ ಅಮೆರಿಕಾದವರು ಕರೀತಾರೆ. ಯಾಕೆಂದ್ರೆ ಅಮೆರಿಕಾದ ರಾಜತಾಂತ್ರಿಕ ಇಲಾಖೆಯ ಅಧಿಕಾರಿಗಳು 3 ವರ್ಷಗಳ ಹಿಂದೆ ಇಂಥದ್ದೇ ಸಮಸ್ಯೆಯನ್ನು ಎದುರಿಸಿದ್ದಾರೆ ಮತ್ತು ಆ ಬಗ್ಗೆ ಅಮೆರಿಕಾದಲ್ಲಿ ಸಾಕಷ್ಟು ಸಂಶೋಧನೆಗಳು ಕೂಡ ಆಗಿವೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಅಮೆರಿಕಾದ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ, ಆದರೆ ಅದನ್ನು ಅಧಿಕೃತವಾಗಿ ಬಹಿರಂಗಪಡಿಸ್ತಾ ಇಲ್ಲ. ಹಾಗಾದರೆ ಇದೇನು? ಇದು ಕೆಮಿಕಲ್ ರಿಯಾಕ್ಷನ್ನಿಂದ ಆಗ್ತಾ ಇದೆಯಾ ಅಥವಾ ಇದಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ? ಗೆಳೆಯರೇ, ಮೊನ್ನೆ ಬ್ರಿಟನ್ ಮೂಲದ ಸುದ್ದಿಸಂಸ್ಥೆ ಭಾರತ ಚೀನಾ ಗಡಿಯಲ್ಲಿನ ಪರಿಸ್ಥಿತಿ ಬಗ್ಗೆ ಒಂದು ವರದಿಯನ್ನು ಪ್ರಕಟಿಸಿತು. ದಿ ಟೈಮ್ಸ್ ಪ್ರಕಟಿಸಿದ ಆ ವರದಿಯ ಶೀರ್ಷಿಕೆ ಕೂಡ ಅತ್ಯಂತ ಆಕರ್ಷಕವಾಗಿತ್ತು. ಚೀನಾ ಟರ್ನ್ಸ್ ಲಡಾಕ್ ಬ್ಯಾಟಲ್ ಗ್ರೌಂಡ್ ವಿತ್ ಇಂಡಿಯಾ ಇಂಟು ಎ ಮೈಕ್ರೋವೇವ್ ಓವನ್, ಇದು ಸುದ್ದಿಯ ಶೀರ್ಷಿಕೆ. ಲಡಾಖ್ ಯುದ್ಧ ಭೂಮಿಯನ್ನು ಮೈಕ್ರೋವೇವ್ ಓವನ್ ಆಗಿ ಪರಿವರ್ತಿಸುವುದು ಅಂದರೆ ಏನು? ಕಾವು ಹೆಚ್ಚು ಮಾಡ್ತಾ ಇದೆ ಅಂತ ಅರ್ಥನಾ? ಖಂಡಿತ ಇಲ್ಲ. ಇಲ್ಲಿ ಟೈಮ್ಸ್ ವರದಿ ಹೇಳಿದ್ದೇನು ಅಂದರೆ, ಚೀನಾ ಮೈಕ್ರೋವೇವ್ ಆಯುಧಗಳನ್ನು ಬಳಸಿ ಭಾರತೀಯ ಸೈನಿಕರನ್ನು ಲಡಾಖ್ ಗಡಿಗಳಿಂದ ಹಿಂದಕ್ಕೆ ಕಳಿಸ್ತಾ ಇದೆ ಅಂತ. ಇನ್ನು ಮತ್ತೊಂದು ಸುದ್ದಿಸಂಸ್ಥೆ ಆಸ್ಟ್ರೇಲಿಯನ್ ಕೂಡ ಇದೇ ಥರದ ಸುದ್ದಿಯನ್ನು ಪ್ರಸಾರ ಮಾಡಿತು. ಚೀನಾ 2 ಆಯಕಟ್ಟಿನ ಪರ್ವತ ಶಿಖರಗಳಿಂದ ಭಾರತೀಯ ಸೇನೆಯನ್ನು ಮೈಕ್ರೋವೇವ್ ಆಯುಧಗಳನ್ನು ಬಳಸಿ ಹಿಮ್ಮೆಟ್ಟಿಸಿದೆ ಅನ್ನೋ ಸುದ್ದಿಯನ್ನು ಆಸ್ಟ್ರೇಲಿಯನ್ ವರದಿ ಮಾಡಿತು. ಈ ಎರಡೂ ವರದಿಗಳ ಮೂಲ ಒಂದೇ, ಅದು ಚೀನಾದ ಪ್ರೊಫೆಸರ್ ಜಿನ್ ಎಂಬಾತನ ಹೇಳಿಕೆ. ಈತ ಈ ಮೈಕ್ರೋವೇವ್ ವೆಪನ್ಗಳ ಬಗ್ಗೆ ಹೇಳ್ತಾ, ಲಡಾಖ್ ಗಡಿಯಲ್ಲಿ ಈ ಆಯುಧದ ಪ್ರಯೋಗ ಮಾಡಲಾಯಿತು, ಮೈಕ್ರೋವೇವ್ ವೆಪನ್ ಬಳಸಿದ ಕೇವಲ 15 ನಿಮಿಷಗಳಲ್ಲಿ ಭಾರತೀಯ ಸೈನ್ಯ ಮ್ಯಾಗ್ನೆಟಿಕ್ ವೇವ್ಸ್ ಅನ್ನು ಸಹಿಸಲಾಗದೆ ತಮ್ಮ ಪೋಸ್ಟ್ಗಳನ್ನು ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಆದರೆ ತಾಂತ್ರಿಕ ಹಾಗೂ ಮತ್ತಿತರ ಕಾರಣಗಳಿಂದಾಗಿ ನಾವು ಆ ಆಯುಧದ ಬಗೆಗಿನ ಹೆಚ್ಚಿನ ವಿವರಗಳನ್ನು ಬಹಿರಂಗಗೊಳಿಸಲಿಲ್ಲ ಅಂತ ಹೇಳಿಕೊಂಡಿದ್ದ. ಆತನ ಹೇಳಿಕೆಯನ್ನು ಆಧರಿಸಿ ಈ ಎರಡೂ ಸುದ್ದಿಸಂಸ್ಥೆಗಳು ಈ ವರದಿಯನ್ನು ಪ್ರಕಟಿಸಿದವು. ಆದರೆ ಅದರ ಬೆನ್ನಲ್ಲೇ ಭಾರತೀಯ ರಕ್ಷಣಾ ಇಲಾಖೆ ಇಂಥ ಯಾವ ಆಯುಧದ ಬಳಕೆಯನ್ನು ಚೀನಾ ಮಾಡಿಲ್ಲ ಮತ್ತು ಭಾರತೀಯ ಸೇನೆ ಒಂದೇ ಒಂದು ಇಂಚು ಕೂಡ ತನ್ನ ಗಡಿಯನ್ನು ಬಿಟ್ಟು ಹಿಂದೆ ಸರಿದಿಲ್ಲ, ನಮ್ಮ ಹಿಡಿತದಲ್ಲಿರುವ ಎಲ್ಲ ಭೂಭಾಗಗಳಲ್ಲೂ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಲಾಗಿದೆ ಅಂತ ಸ್ಪಷ್ಟೀಕರಣವನ್ನು ಕೊಡ್ತು ಮತ್ತು ಮೈಕ್ರೋವೇವ್ ಆಯುಧಗಳ ಬಳಕೆಯನ್ನು ನಿರಾಧಾರ ಅಂತ ತಳ್ಳಿಹಾಕ್ತು. ಅದು ಸರಿ, ಆದರೆ ಈ ಮೈಕ್ರೋವೇವ್ ಆಯುಧಗಳು ಅಂದರೆ ಏನು? ಅದನ್ನು ಹೇಗೆ ಬಳಕೆ ಮಾಡ್ತಾರೆ? ಅಂಥ ಆಯುಧಗಳು ನಿಜಕ್ಕೂ ಇವೆಯಾ? ಅವುಗಳನ್ನು ಹಿಂದೆಲ್ಲಾದರೂ ಬಳಕೆ ಮಾಡಲಾಗಿತ್ತಾ? ಸ್ನೇಹಿತರೆ, 2016 ಅಂತ್ಯ ಹಾಗೂ 2017 ಆರಂಭದ ಹೊತ್ತಲ್ಲಿ ಕ್ಯೂಬಾದ ರಾಜಧಾನಿ ಹವಾನಾದಲ್ಲಿ ಕೆಲಸ ಮಾಡ್ತಾ ಇದ್ದ ಅಮೆರಿಕ ರಾಜತಾಂತ್ರಿಕ ಸಿಬ್ಬಂದಿ ಮತ್ತು ಅವರ ಕುಟುಂಬ ಸದಸ್ಯರಲ್ಲಿ ಒಂದು ವಿಚಿತ್ರವಾದ ಸಮಸ್ಯೆ ಶುರುವಾಯಿತು. ಅವರು ಮಾನಸಿಕ ಸಮಸ್ಯೆಗೆ ತುತ್ತಾಗತೊಡಗಿದ್ರು. ವಿಚಿತ್ರವಾದ ಮಾನಸಿಕ ಸಮಸ್ಯೆಗಳು ಶುರುವಾದವು. ಚಿತ್ರ ವಿಚಿತ್ರವಾದ ಶಬ್ದಗಳು ಅವರಿಗೆ ಕೇಳಿಸೋದಕ್ಕೆ ಶುರುವಾದವು. ನಿದ್ರಾಹೀನತೆ, ಆತಂಕ, ಮಾನಸಿಕ ಅಸಮಾಧಾನ, ತಲೆನೋವಿನಂತಹ ವಿಚಿತ್ರ ಸಮಸ್ಯೆಗಳಿಂದ ಅವರು ಬಳಲೋದಕ್ಕೆ ಶುರು ಮಾಡಿದರು. ಏನೇ ಔಷಧ ಸೇವನೆ ಮಾಡಿದರೂ ಕೂಡ ಸಮಸ್ಯೆಯಿಂದ ಹೊರಬರೋದಕ್ಕೆ ಅವರಿಗೆಲ್ಲಿ ಸಾಧ್ಯ ಆಗಲಿಲ್ಲ ಮತ್ತು ಅವರಲ್ಲಿಂದ ಅಮೆರಿಕಾಗೆ ವರ್ಗಾವಣೆಯಾದ ಕೆಲವೇ ಕೆಲವು ದಿನಗಳಲ್ಲಿ ತಮ್ಮ ಸಮಸ್ಯೆಯಿಂದ ಮುಕ್ತರಾದರು. ಇದು ಕೇವಲ ಅಮೆರಿಕ ರಾಜತಾಂತ್ರಿಕ ಕಚೇರಿಯ ಸಿಬ್ಬಂದಿಯಲ್ಲಿ ಮಾತ್ರ ಅಲ್ಲ, ಕೆನಡಾದ ಕೆಲ ನಾಗರಿಕರಿಗೆ ಕೂಡ ಇಂಥದ್ದೇ ಸಮಸ್ಯೆ ಉಂಟಾಯಿತು ಮತ್ತು ಇಂಥದ್ದೇ ಸಮಸ್ಯೆಯನ್ನು ಚೀನಾದ ಗುವಾಂಗ್ಝೂನಲ್ಲಿ ಕೆಲಸ ಮಾಡ್ತಾ ಇದ್ದ ಅಮೆರಿಕ ರಾಜತಾಂತ್ರಿಕ ಅಧಿಕಾರಿಗಳು ಕೂಡ ಅನುಭವಿಸಿದರು. ಈ ಬಗ್ಗೆ ಅಮೆರಿಕ ಒಂದು ಸುದೀರ್ಘವಾದ ಅಧ್ಯಯನವನ್ನು ಮಾಡಿತು. ಇಲ್ಲಿ ಯಾವುದಾದರೂ ರಾಸಾಯನಿಕ ಬಳಕೆ ಆಗಿತ್ತಾ ಅಥವಾ ಇನ್ನೇನಾದರೂ ಕಾರಣ ಆಯ್ತಾ? ಇದು ಸಹಜ ಸಮಸ್ಯೆನಾ ಅಥವಾ ಮಾನವ ನಿರ್ಮಿತನಾ ಅನ್ನೋ ಬಗ್ಗೆ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಅಧ್ಯಯನ ಮಾಡಿ ಒಂದು ವರದಿಯನ್ನು ನೀಡುತ್ತೆ. ಅವರು ಕೊಟ್ಟ ವರದಿಯ ಪ್ರಕಾರ ಈ ಸಮಸ್ಯೆಗೆ ಕಾರಣವಾಗಿದ್ದು ಮೈಕ್ರೋವೇವ್ಸ್.
ಆದರೆ ಆ ತರಂಗಗಳ ಮೂಲ ಯಾವುದು ಅನ್ನೋ ಬಗ್ಗೆ ಆ ವರದಿ ಸ್ಪಷ್ಟವಾಗಿ ಯಾವ ಬೆಳಕನ್ನು ಚೆಲ್ಲಲಿಲ್ಲ. ಇಂಥ ಸಮಸ್ಯೆ ಮೊದಲು ಕ್ಯೂಬಾದ ರಾಜಧಾನಿ ಹವಾನದಲ್ಲಿ ಕಾಣಿಸಿಕೊಂಡ ಕಾರಣ ಇದನ್ನು ಹವಾನಾ ಸಿಂಡ್ರೋಮ್ ಅಂತಲೇ ಕರೆಯಲಾಯಿತು. ಹಾಗಾದರೆ ಗೆಳೆಯರೆ, ಏನಿದು ಮೈಕ್ರೋವೇವ್ಸ್ ವೆಪನ್? ಈ ಆಯುಧಗಳನ್ನು ಡೈರೆಕ್ಟೆಡ್ ಎನರ್ಜಿ ವೆಪನ್ಸ್ ಅಂತ ಕರೀತಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳನ್ನು ಬಳಸಿ ಶತ್ರುಗಳ ಆಯುಧಗಳು, ತಂತ್ರಜ್ಞಾನ, ಕಂಪ್ಯೂಟರ್ಗಳನ್ನು ನಾಶ ಮಾಡುವ ಆಯುಧಗಳಿವು. ನಾನು ಹಿಂದೆ ಕಾಳಿ ಅನ್ನೋ ಆಯುಧದ ಬಗ್ಗೆ ನಿಮಗೆ ಹೇಳಿದ್ದೆ. ಅದೇ ಥರದ ಆಯುಧಗಳ ಪೈಕಿ ಈ ಮೈಕ್ರೋವೇವ್ ವೆಪನ್ ಕೂಡ ಒಂದು. ನಿಮಗೆ ಮೈಕ್ರೋವೇವ್ ಓವನ್ಗಳ ಬಗ್ಗೆ ಗೊತ್ತಿದೆ ಅಲ್ವಾ? ಅದರಲ್ಲಿಟ್ಟ ಆಹಾರ ಪದಾರ್ಥದ ಮೇಲೆ ಹಾಯುವ ತರಂಗಗಳು ಆಹಾರದ ಪಾತ್ರೆಯನ್ನು ಬಿಸಿಯಾಗಿಸದೆ ಪದಾರ್ಥದಲ್ಲಿನ ನೀರಿನ ಕಣಗಳನ್ನು ಪ್ರಚೋದಿಸಿ ಆಹಾರ ಪದಾರ್ಥಗಳನ್ನು ಬಿಸಿ ಮಾಡುತ್ತವೆ. ಅದೇ ರೀತಿ ಮನುಷ್ಯನ ಚರ್ಮ ಹಾಗೂ ದೇಹದಲ್ಲಿನ ನೀರಿನ ಅಂಶವನ್ನು ಪ್ರಚೋದಿಸಿ ದೇಹದೊಳಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳನ್ನು ಕಳುಹಿಸುವ ಮೂಲಕ ಮಾನಸಿಕ ಸಮಸ್ಯೆಗಳನ್ನು ಉಂಟು ಮಾಡುವ ಅತ್ಯಂತ ಶಕ್ತಿಶಾಲಿ ಆಯುಧ ಇದು. ಇಲ್ಲಿ ತಕ್ಷಣಕ್ಕೆ ಸಾವು ಸಂಭವಿಸೋದಿಲ್ಲ, ದೇಹದ ಮೇಲೆ ಯಾವ ಗಾಯದ ಗುರುತು ಇರೋದಿಲ್ಲ, ಇದನ್ನು ಬಳಸೋದಕ್ಕೆ ಟಾರ್ಗೆಟ್ ಹತ್ತಿರಕ್ಕೆ ಯಾರೂ ಬರಬೇಕಾಗೂ ಇಲ್ಲ, ಯಾವ ಶಬ್ದವೂ ಬರೋದಿಲ್ಲ, ಕಡೆಗೆ ಏನಾಗಿದೆ ಅನ್ನೋದು ಕೂಡ ಟಾರ್ಗೆಟ್ಗೆ ಗೊತ್ತಾಗೋದಿಲ್ಲ. ಆದರೆ ಈ ಮೈಕ್ರೋವೇವ್ಸ್ ಬೆಳಕಿನ ವೇಗದಲ್ಲಿ ಬಂದು ಅಪ್ಪಳಿಸುತ್ತವೆ. ಅಂಥ ಅದ್ಭುತವಾದ ಆಯುಧ ಇದು. ಇಂಥ ಬಲಶಾಲಿ ಆಯುಧವನ್ನು ಭಾರತವು ಸೇರಿದ ಹಾಗೆ ಸಾಕಷ್ಟು ದೇಶಗಳು ಈಗಾಗಲೇ ಅಭಿವೃದ್ಧಿ ಮಾಡ್ತಾ ಇವೆ. ಕೆಲವರು ಇದರಲ್ಲಿ ಸಾಕಷ್ಟು ಯಶಸ್ಸನ್ನು ಗಳಿಸಿದ್ದಾರೆ, ಮತ್ತೆ ಕೆಲವರು ಇನ್ನೂ ಪ್ರಯೋಗಗಳನ್ನು ನಡೆಸ್ತಾ ಇದ್ದಾರೆ. ಕೆಲ ದೇಶಗಳು ಈ ಆಯುಧಗಳನ್ನು ಮತ್ತಷ್ಟು ಆಧುನೀಕರಣಗೊಳಿಸ್ಕೊಳ್ಳೋದಕ್ಕೆ, ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇವೆ. ಆದರೆ ಇಂಥ ಆಯುಧ ಇರೋ ಬಗ್ಗೆ ಬಹಿರಂಗವಾಗಿ ಹೇಳಿಕೊಂಡಿರೋದು ಎರಡೇ ಎರಡು ದೇಶಗಳು, ಒಂದು ಚೀನಾ ಹಾಗೂ ಮತ್ತೊಂದು ಅಮೆರಿಕ. 2014 ನಡೆದ ಏರ್ ಶೋ ಒಂದರಲ್ಲಿ ಚೀನಾ ಪಾಲಿ WB1 ಅನ್ನೋ ಮೈಕ್ರೋವೇವ್ ವೆಪನ್ ಅನ್ನು ಪ್ರದರ್ಶನ ಮಾಡಿತು. ಹಾಗೇನೆ ಅಮೆರಿಕ ಬಳಿ ಕೂಡ ಇಂಥ ಆಯುಧ ಇದ್ದು ಅದನ್ನು ಅವರು ಹೀಟ್ ರೇ ವೆಪನ್ ಅಂತ ಕರೀತಾರೆ. ಕಡಿಮೆ ಶಕ್ತಿಯ ಇಂಥ ಆಯುಧಗಳನ್ನು ಈಗಾಗಲೇ ಅಮೆರಿಕದಲ್ಲಿ ರಕ್ಷಣೆ ಹಾಗೂ ಗುಂಪುಗಳನ್ನು ಚದುರಿಸುವ ಕೆಲಸಗಳಿಗೆ ಬಳಕೆ ಕೂಡ ಮಾಡಲಾಗಿದೆ. ಇನ್ನು ರಷ್ಯಾ, ಭಾರತ ಸೇರಿದ ಹಾಗೆ ಸಾಕಷ್ಟು ದೇಶಗಳು ಕೂಡ ಇಂಥ ಆಯುಧಗಳನ್ನು ಅಭಿವೃದ್ಧಿಪಡಿಸಿವೆಯಾದರೂ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೊರಹಾಕ್ತಾ ಇಲ್ಲ. ಗೆಳೆಯರೆ, ಆಧುನಿಕ ಯುದ್ಧ ಪದ್ಧತಿಗಳಿಗೆ ಸಂಬಂಧಿಸಿದ ಇಂಥ ಸಾಕಷ್ಟು ಆಯುಧಗಳ ತಯಾರಿ ಹಾಗೂ ಪ್ರಯೋಗದಲ್ಲಿ ಜಗತ್ತು ಈಗಾಗಲೇ ನಿರತವಾಗಿದೆ. ಹಿಂದೆ ದರ್ಭೆಯನ್ನು ಅಭಿಮಂತ್ರಿಸಿ ಎಸೆದರೆ ಅದು ಆಯುಧವಾಯಿತು ಅಂತಲೂ, ಅಶ್ವತ್ಥಾಮ ಪ್ರಯೋಗಿಸಿದ ಬ್ರಹ್ಮಾಸ್ತ್ರ ಉತ್ತರೆಯ ಗರ್ಭದಲ್ಲಿದ್ದ ಮಗುವನ್ನು ಕೊಂದು ಹಾಕ್ತು ಅಂತಲೂ ಕೇಳಿದಾಗ ನಮ್ಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟುತ್ತಾ ಇದ್ವು. ಉತ್ತರೆಗೆ ಗಾಯ ಮಾಡದೆ ಅವಳ ಗರ್ಭದಲ್ಲಿದ್ದ ಮಗುವನ್ನು ಕೊಲ್ಲೋದಿಕ್ಕೆ ಸಾಧ್ಯನಾ? ಈಗ ಹೊಸ ಪ್ರಯೋಗಗಳು, ಹೊಸ ತಂತ್ರಜ್ಞಾನಗಳು ನಮ್ಮ ಅಂಥ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇವೆ. ಅವತ್ತಿಗೆ ಈ ವಿಜ್ಞಾನ ಇತ್ತ ಅಥವಾ ಇಂಥ ಕಲ್ಪನೆ ಎಷ್ಟು ಇತ್ತ ಗೊತ್ತಿಲ್ಲ. ಆದರೆ ಕಲ್ಪನೆ ಬರಬೇಕು ಅಂದರೂ ಕೂಡ ಅದಕ್ಕೇನಾದರೂ ಸ್ಫೂರ್ತಿ ಬೇಕಲ್ವಾ? ಗೆಳೆಯರೆ, ಇದು ಮನುಷ್ಯರಿಗೆ ದೈಹಿಕ ಗಾಯ ಮಾಡದೆ ನಾಶ ಮಾಡಬಲ್ಲ ಆಧುನಿಕ ಮೈಕ್ರೋವೇವ್ ಆಯುಧದ ಕುರಿತಾದ ಮಾಹಿತಿ. ಚೀನಾ ಭಾರತೀಯ ಸೈನಿಕರ ಮೇಲೆ ಇಂಥ ಆಯುಧವನ್ನು ಪ್ರಯೋಗ ಮಾಡಿದೆ ಅನ್ನೋ ವರದಿಗಳನ್ನು ವಿದೇಶಿ ಮಾಧ್ಯಮಗಳು ಮಾಡಿರೋದು ಹಾಗೂ ಭಾರತೀಯ ಸೇನೆ ಆ ವರದಿಗಳನ್ನು ಆಧಾರರಹಿತ ಅಂತ ತಳ್ಳಿ ಹಾಕಿರುವ ಹಿನ್ನೆಲೆಯಲ್ಲಿ ಈ ವಿಷಯವನ್ನು ಮತ್ತು ಈ ಮೈಕ್ರೋವೇವ್ ವೆಪನ್ ಕುರಿತಾದ ಮಾಹಿತಿಯನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.